ಜಡೇನಹಳ್ಳಿ ಗ್ರಾಮದಲ್ಲಿ ಶ್ರೀ ವರದರಾಜ ಸ್ವಾಮಿಯ ಪ್ರತಿಷ್ಠಾಪನೆಯಾಗಿದೆ. ಇದರ ವಿಶೇಷ ನರ್ಮದಾ ನದಿಯಲ್ಲಿ ದೊರಕಿರ್ತಕ್ಕಂಥ ಶಿವಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಲಿಂಗ ದರ್ಶನ ಆಗಬೇಕು, ಆ ಸ್ವಾಮಿಯ ಆಶೀರ್ವಾದ ಸರ್ವ ಜನಾಂಗಕ್ಕೂ ಸಿಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಶ್ರೀಯುತ ನಾರಾಯಣ ರೆಡ್ಡಿಯವರು ಈ ಕ್ಷೇತ್ರದಲ್ಲಿ ಒಂದು ಧಾರ್ಮಿಕ ಕೇಂದ್ರವನ್ನಾಗಿ ಮಾಡಿ ದೇವಾಲಯ ನಿರ್ಮಾಣ ಮಾಡಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಇತ್ತೀಚಿನ ದಿನಗಳಲ್ಲಿ ಇದು ಒಂದು ಪ್ರಖ್ಯಾತಿ ಧಾರ್ಮಿಕ ಕೇಂದ್ರ ಆಗಿ ಹೊರಹೊಮ್ಮತಾ ಇದೆ. ಇಲ್ಲಿ ಮೊದಲಿಗೆ ಇಲ್ಲಿ ಯೋಗಾಭ್ಯಾಸ ತರಬೇತಿ ಕೇಂದ್ರವನ್ನು ಮಾಡಿದಂಥ ರೆಡ್ಡಿಯವರು ಇತ್ತೀಚಿನ ದಿನಗಳಲ್ಲಿ ಈ ದೇವಸ್ಥಾನಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ಈ ಭಾಗಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ರೀತಿ ಅನುಕೂಲ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಅವ್ರ ಜೊತೆ ಸಾಗಿದೆ. ಏನು ಈ ಭಾಗದಿಂದ ವಾಜರಳ್ಳಿಯಿಂದ ಬರ್ತಕ್ಕಂಥ ರಸ್ತೆ, ಆ ರಸ್ತೆಗೆ ಈಗಾಗಲೇ 2 ಕೋಟಿ ಅನುದಾನವನ್ನು ಕೊಟ್ಟು ಸುಸಜ್ಜಿತವಾದಂಥ ರಸ್ತೆಯನ್ನು ಕೂಡ ಮಾಡಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಈ ವಂಡ್ರಲಾ ಭಾಗದಿಂದ ಬರ್ತಕ್ಕಂಥ ಸಾವಿರಾರು ಜನ ಭಕ್ತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸಾರಿಗೆ ವ್ಯವಸ್ಥೆ ಇರ್ಬೋದು, ಆಟೋ ವ್ಯವಸ್ಥೆ ಇರ್ಬೋದು, ಅವರು ವೈಯಕ್ತಿಕವಾಗಿ ಅವರ ವಾಹನದಲ್ಲಿ ಬರೋರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಎಲ್ಲ ಸೌಕರ್ಯಗಳನ್ನು, ಮೂಲಭೂತ ಸವಲತ್ತುಗಳನ್ನು ಕೊಡೋ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಯಾವತ್ತೂ ಕೂಡ ಅವ್ರ ಜೊತೆ ಇರ್ತದೆ, ಈ ಸಮಿತಿಯವ್ರ ಜೊತೆ ಇರ್ತದೆ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿ ಬರ್ತಂಥ ಭಕ್ತಾದಿಗಳೆಲ್ಲ ಸ್ವಾಮಿಯ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಾನು ಕೂಡ ಆ ಸ್ವಾಮಿಯಲ್ಲಿ ಬೇಡ್ಕೊಳ್ತೀನಿ. ನಾನು ದೇವರಾಜು ಅಂತೇಳಿ ಇಲ್ಲೇ ನಾನು ಅನಂಗನಹಳ್ಳಿ ಗ್ರಾಮದವನು. ನಾನು ಸಿಂಗಾಪುರಲ್ಲಿದ್ದೆ. ಈ ವರದ ಸ್ವಾಮಿ ದೇವಸ್ಥಾನದ ಬಗ್ಗೆ ವಿಷಯ ತಿಳಿತು. ಸೊ ನಾನು ತಿಳಿದ ನಂತರ ಇವತ್ತು ಬೆಳಿಗ್ಗೆ ಇಲ್ಲಿಗೆ ಬಂದಿದ್ದೇನೆ. ಸುಮಾರು 1000 ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾಯಿದ್ದಾರೆ. ನರ್ಮದಾ ನದಿಯಲ್ಲಿ ಒಂದು ಲಿಂಗ ಸಿಕ್ಕಿ ಇಲ್ಲಿ ನಾರಾಯಣ ರೆಡ್ಡಿ ಅನ್ನೋರು ಇಲ್ಲಿ ಪ್ರತಿಷ್ಠಾಪಿಸಿ ಇಲ್ಲಿ ತುಂಬ ವಿಶಿಷ್ಟವಾದಂಥ ಲಿಂಗ ಇದು. ಎಲ್ಲ ಲಿಂಗನೂ ಕಪ್ಪು ಶಿಲೆಯಲ್ಲಿರುತ್ತೆ, ಈ ಲಿಂಗ ಕೆಂಪು ಶಿಲೆಯಲ್ಲಿದೆ. ಮತ್ತು ಜನಗಳು ಇಷ್ಟಗಳು ಎಲ್ಲ ಅವ್ರಿಗೆ ತುಂಬ ವೃದ್ಧಿಯಾಗಿ ಸಿಕ್ಕಾಪಡೆ ಜನಗಳು ಬರ್ತಾ ಇದ್ದಾರೆ. ಇದು ಜಡೇನಹಳ್ಳಿ ಗ್ರಾಮದಲ್ಲಿ ಇದು ಆಗಿದೆ. ಸುಮಾರು 8 ತಿಂಗಳಿಂದ ಇಲ್ಲಿ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ತುಂಬ ಜನಗಳು ಬರ್ತಾ ಇದ್ದಾರೆ, ವಿಶಿಷ್ಟವಾಗಿ ಬರ್ತಾ ಇದ್ದಾರೆ, ವಿಶಿಷ್ಟವಾದ ಪೂಜಾ ನಡೀತಾ ಇದೆ. ಇದು ತುಂಬ ಮುಂದೆ ಈ ಗ್ರಾಮದ ಜನತೆಗೆ ಮತ್ತು ನಮ್ಮ ಬಿಡದಿ ಹೋಬಳಿಗೆ ಮತ್ತು ಬಿಡದಿ ಹೋಬಳಿಗೇನು ನಮ್ಮ ಜಿಲ್ಲೆಗೇ ಒಂದು ಒಳ್ಳೆಯ ಹೆಸರು ಬರ್ತಕ್ಕಂಥ ಒಂದು ಕ್ಷೇತ್ರ ಆಗಿದೆ. ಮತ್ತು ಈಗ MLA ಅವರು ಬರ್ತಾ ಇದ್ದಾರೆ, ಮಂಜು ಅವರು, ಅವರು ಬಂದು ಮಾತಾಡ್ತಾರೆ. ಸೊ ತುಂಬ ವಿಶಿಷ್ಟವಾಗಿದೆ. ತಾವುಗಳೆಲ್ಲ ಬಂದು ಇಲ್ಲಿ ತಮ್ಮ ಇಷ್ಟಾರ್ಥಗಳನ್ನ ಕೇಳಿಕೊಂಡು ವೃದ್ಧಿಸ್ಕೋಬೇಕು ಅಂತೇಳಿ ನನ್ನ ಸವಿನಯ ಪ್ರಾರ್ಥನೆ.